ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಉಳಿದವರೆಲ್ಲರಿಗಿಂತ ಮುಂಚಿತವಾಗಿ ತನ್ನ ಪ್ರಣಾಳಿಕೆ ನ್ಯಾಯಪತ್ರವನ್ನು ಘೋಷಣೆ ಮಾಡಿತು ಅದನ್ನು ಲೋಕಾರ್ಪಣೆ ಮಾಡಿತು ಅದ್ರ ಹೆಸರೇ ಪಂಚ ನ್ಯಾಯ ಪಚ್ಚೀಸ್ ಗ್ಯಾರಂಟಿ ಐದು ನ್ಯಾಯಸೂತ್ರಗಳು ಇಪ್ಪತ್ತೈದು ಗ್ಯಾರಂಟಿಗಳು ಅಂದರೆ ಕರ್ನಾಟಕ ತೆಲಂಗಾಣದಲ್ಲಿ ಯಶಸ್ವಿಯಾಗಿ ಪ್ರಯೋಗ ಮಾಡಿದ ಗ್ಯಾರಂಟಿಗಳ ರಾಷ್ಟ್ರೀಕರಣ ಮಾಡಿಬಿಡ್ತು ಅದಷ್ಟೇ ಅಲ್ಲ ಇಲ್ಲಿ ಬರೀ ಎರಡ ತಿಂಗಳಿಗೆ ಎರಡೆರಡು ಸಾವಿರ ಹಾಕ್ತೀವಿ ಇಲ್ಲ ಇನ್ಮೇಲೆ ಒಂದೊಂದು ಲಕ್ಷ ಕೊಡ್ತೀವಿ ಒಂದೊಂದು ಬಡ ಕುಟುಂಬದ ಹೆಣ್ಮಗಳಿಗೆ ಅಂತ ಒಂದು ಹೇಳಿದರು ಪದವೀಧರರು ಡಿಪ್ಲೊಮಾದಾರರು ಕೂಡ ಒಂದೊಂದು ಲಕ್ಷ ಕೊಟ್ಟವ್ರಿಗೆ ಅಪ್ರೆಂಟಿಸ್ ತರಬೇತಿ ಕೊಡ್ತೀವಿ ಅಂತ ಬೇರೆ ಹೇಳಿಬಿಟ್ರು ಆವತ್ತೇ ನನಗೆ ಆಶ್ಚರ್ಯವಾಗಿತ್ತು ಯಾಕೋ ಇದು ಗೆಲ್ಲೋ ಪಕ್ಷದ ಪ್ರಣಾಳಿಕೆ ಥರ ಇಲ್ಲ ಗೆಲ್ಲೋ ಭರವಸೆಯನ್ನು ಕಳ್ಕೊಂಡಿರೋ ಪಕ್ಷದ ಪ್ರಣಾಳಿಕೆ ಅಂತ ಅನ್ನಿಸ್ಬಿಡ್ತು ದೇಶದಲ್ಲಿ ಒಂದು ಇಪ್ಪತ್ತೈದು ಕೋಟಿ ಬಿ ಪಿ ಎಲ್ ಪರಿವಾರಗಳಿದ್ರೆ ಇಪ್ಪತ್ತೈದು ಲಕ್ಷ ಕೋಟಿ ಒಂದು ಬಾಬತ್ಗೆ ಒಂದು ಹತ್ತು ಕೋಟಿ ಜನ ಪದವೀಧರರು ಮತ್ತು ಈ ಡಿಪ್ಲೊಮಾ ಬಿಟ್ರೆ ಅದಕ್ಕೊಂದು ಹತ್ತು ಲಕ್ಷ ಕೋಟಿ ಈ ಇವತ್ತಿನ ಬಜೆಟ್ ಗಾತ್ರವೇ ನಲವತ್ತು ಲಕ್ಷ ನಲವತ್ತೇಳು ಲಕ್ಷ ಕೋಟಿ ಇರುವ ಇವರು ಮೂವತ್ತೈದು ಲಕ್ಷ ಕೋಟಿ ಇವ್ ಎರಡೂ ಕೊಟ್ಬಿಟ್ರೆ ಸರ್ಕಾರ ಯಾಕಿರಬೇಕು ಬಹುಶಃ ಅವ್ರ ಉದ್ದೇಶ ಹೆಂಗಿರಬೇಕು ಸರ್ಕಾರ ಯಾವ ಇಲಾಖೆಗಳನ್ನು ನಿರ್ವಹಿಸೋದು ಬೇಕಾಗಿಲ್ಲ ಜಿಲ್ಲಾ ಮಟ್ಟದಲ್ಲೊಂದು ನೋಟ್ ಪ್ರಿಂಟಿಂಗ್ ಪ್ರೆಸ್ ತಂದು ತಂದಿಟ್ಬಿಟ್ರೆ ಸಾಕು ಹಂಚ್ತಾ ಹೋಗೋದು ಎಷ್ಟು ಬೇಕೋ ಅಷ್ಟು ನಾವಿಲ್ಲಿ ಈ ಪ್ರಣಾಳಿಕೆಗಳನ್ನು ನೋಡ್ತಿರುವಾಗ ಎರಡು ಪಕ್ಷಗಳ ಎರಡೂ ಮೈತ್ರಿಕೂಟಗಳ ಪ್ರಣಾಳಿಕೆಗಳು ನೋಡ್ತಿರುವಾಗ ಆಶ್ವಾಸನೆ ಮತ್ತು ಆಮಿಷ ಇವುಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೋಬೇಕು ಎಲ್ಲಿ ಒಂದು ಸುಸ್ಥಿರ ಆರ್ಥಿಕ ವ್ಯವಸ್ಥೆಯಲ್ಲಿ ಬಡವರಿಗೆ ಜನಸಾಮಾನ್ಯರಿಗೆ ನೆಮ್ಮದಿಯ ಬದುಕಿನ ಭರವಸೆ ಕೊಡೋ ಥರ ಇರುತ್ತೋ ಅದು ಆಶ್ವಾಸನೆ ಅದ್ರ ಬದಲು ಬಡವರ ಅಸಹಾಯಕತೆ ಅಸಹಾಯಕತೆಯನ್ನು ದುರ್ಬಳಕೆ ಮಾಡ್ಕೊಂಬಿಟ್ಟು ಒಂದು ಲಕ್ಷ ಕೊಡ್ತೀವಿ ಒಂದೂವರೆ ಲಕ್ಷ ಕೊಡ್ತೀವಿ ಅಂತ ಈ ಥರ ಆಸೆ ಇದೆಯಲ್ಲ ಅದು ಆಮಿಷ ಈ ಆಮಿಷವನ್ನು ಆಧರಿಸೋದ ಪ್ರಣಾಳಿಕ ಕೊಟ್ಟಾಗ ನಾವು ಆಶ್ಚರ್ಯ ಹೋಗ್ಬಿಡ್ತು ಯಾಕೆ ಮೂವತ್ತ್ಮೂರು ವರ್ಷಗಳಿಂದ ತಂದೆ ನೇತೃತ್ವದ ಸರ್ಕಾರ ತಂದ ಅವ್ರು ಹೇಳಿದ್ರಲ್ಲ ಆರ್ಥಿಕ ಉದಾರೀಕರಣದ ನೀತಿಯನ್ನು ಮರೆತು ಬಿಡ್ತಾ ಇವತ್ತು ರಾಹುಲ್ ಗಾಂಧಿ ಅವರು ದೇಶದ ಎಲ್ಲರಿಗೂ ಸ್ಪಷ್ಟವಾಗಿ ಹೇಳಬೇಕಾಗಿರೋದು ಮನಮೋಹನ್ ಸಿಂಗ್ ಆರ್ಥಿಕ ನೀತಿಯನ್ನು ನಾವು ತಿರಸ್ಕರಿಸಿದ್ದೇವೆ ಇನ್ ರೆಟ್ರಾಸ್ಪೆಟ್ ವಿತ್ ರೆಟ್ರಾಸ್ಪೆಕ್ಟಿವ್ ಎಫ್ ಎಫೆಕ್ಟ್ ಪೂರ್ವಾನಿಮೆ ಆಗುವಾಗ ನಾವು ತಿರಸ್ಕರಿಸ್ಬಿಟ್ಟಿದ್ದೇವೆ ಮತ್ತು ನಾವು ವಾಪಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಗರಿಬೇಟವು ಆರ್ಥಿಕ ನೀತಿಯನ್ನು ವಾಪಸ್ ತರ್ತಿದ್ದೇವೆ ಅಂತ ನನಗೆ ಆಶ್ಚರ್ಯ ಆಗಿದ್ದು ಮೂವತ್ತು ವರ್ಷಗಳ ಕಾಲ ಚಾಲ್ತಿಯಲ್ಲಿದ್ದ ಜವಾಹರ್ಲಾಲ್ ನೆಹರು ಅವರ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲೂ ಕೂಡ ಈ ರೀತಿ ಬೇಕಾಬಿಟ್ಟಿಯಾಗಿ ಹಣ ಹಂಚಿಕೆ ಒಂದು ಯಾವುದೇ ವ್ಯವಸ್ಥೆ ಇರಲಿಲ್ಲ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಮನಮೋಹನ್ ಸಿಂಗ್ ಅವರ ಮುಕ್ತ ಮಾರುಕಟ್ಟೆ ಆಸ್ತಿ ಆರ್ಥಿಕ ವ್ಯವಸ್ಥೆಯಲ್ಲಿ ಕೂಡ ಈ ಥರದಕ್ಕೆ ಅವಕಾಶ ಇರಲಿಲ್ಲ ಯಾವುದನ್ನು ಸ ಬಡವರನ್ನ ಬಡವರಲ್ಲಿ ಆಸೆ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಆಮಿಷಗಳಿಂದ ತೋರಿಸ್ತಾ ಸರ್ಕಾರಿ ಖಜಾನೆಯನ್ನು ಖಾಲಿ ಮಾಡೋ ಆ ಥರದ ಚಿಂತನೆಯೇ ಇರಲಿಲ್ಲ ಇದು ಎಲ್ಲ ಸರ್ಕಾರಿ ಖಜಾನೆ ಪ್ರಶ್ನೆ ಅಲ್ಲ ಈಗ ಇರೋದು ವೈಯಕ್ತಿಕ ಖಜಾನೆಗಳ ಪ್ರಶ್ನೆ ಖಂಡಿತ್ವಾಗ ಒಂದು ಕನ್ನಡ ಮಾಧ್ಯಮ ವರ್ಗದಲ್ಲಿ ಹಾಕಿದಂಥ ನಾನು ನಮ್ಮಂಥವ್ರ ಕಾಳಜಿ ಏನಂತ ನಾ ನಾನು ಇವ್ ಏನೋ ಕಷ್ಟಪಟ್ಟಿದ್ರಿ ಅನಿ 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 ಬೆವರು ಸೃಷ್ಟಿ ಏನೋ ಮಾಡ್ಕೊಂಡಿದ್ದೀವಿ ಜೀವನದಲ್ಲಿ ನೀವು ನನಗಿಂತ ಸುಮಾರು ಒಂದು ಮೂವತ್ತು ವರ್ಷ ಚಿಕ್ಕವರು ಇರ್ಬೋದು ನಮಗೆಲ್ಲ ನಾವು ಬೆಳೆದು ಬಂದಿರೋ ಸಂಸ್ಕಾರ ಯಾವುದು ಅಂತಂದ್ರೆ ದುಡಿಮೆ ಉತ್ಪಾದನೆ ಮತ್ತು ಸಂಪಾದನೆ ಅವುಗಳ ನಡುವಿನ ಅವಿನಾಭಾವ ಸಂಬಂಧ ಏನಿದೆ ಅದನ್ನು ಕಳಚಾಕೂಡ್ದು ನೀವೇನು ಕೆಲಸ ಮಾಡೋದು ನಿಮ್ಮ ಅಕೌಂಟಿಗೆ ಒಂದೊಂದು ಲಕ್ಷ ಹಾಕ್ತೀವಿ ಅನ್ನೋ ಒಂದು ಆಮಿಷವನ್ನು ನಾವು ಬೆಳೆಸ್ತಾ ಜನರಲ್ಲಿ ಆ ಥರದ ಭಾವನೆ ಬಿತ್ತಾ ಹೋದರೆ ಕಾಯಕ ಸಂಸ್ಕೃತಿ ನಾಶವಾಗಿ ಹೋಗ್ಬಿಡುತ್ತೆ ಆರ್ಥಿಕ ವ್ಯವಸ್ಥೆ ದಿವಾಳಿಯಾಗಿ ಹೋಗ್ಬಿಡುತ್ತೆ ಇದ್ರ ಜೊತೆಗೆ ಇನ್ನೊಂದು ತಳಕ್ಕೆ ಹಾಕ್ಕೊಂಡಿದೆ ಪದೇ 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 ಆ ಮುಸ್ಲಿಮರ ಉದ್ದೀಪನಗೊಳಿಸುವಂಥ ಮಾತುಗಳು ಪ್ರಣಾಳಿಕೆಯಲ್ಲೂ ಇದೆ ಯಾಕಂದರೆ ನಮ್ಮ ಮುಸ್ ಹಿಂದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಅದೇ ಮಾಡಿತ್ತು ಮುಸ್ಲಿಂ ಯುವಕರಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಲಿಕ್ಕೆ ನಾವು ಮೂವತ್ತು ಲಕ್ಷ ರೂಪಾಯಿ ಸಾಲ ಅಲ್ಲ ಸಬ್ಸಿಡಿ ಥರ ಕೊಟ್ಬಿಡ್ತವೆ ಅಂತಂದರು ಮೂವತ್ತು ಲಕ್ಷ ನಾನ್ ರಿಫಂಡಬಲ್ ಅಸಿಸ್ಟೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ರು ಅವಾಗ ಇತರೆ ವರ್ಗಗಳಿಗೆ ಏನು ಅನಿಸಿರ್ಬೋದು ಇತರೆ ವರ್ಗದ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದೇಶಿ ವ್ಯಾಸಂಗದ ಕನಸು ಕಾಣ್ತಿರೋರು ಏನು ಅನಿಸಿರ್ಬೋದು ಇದು ಡಿಸ್ ತಾರತಮ್ಯ ಪೂರಿತವಾದದ್ದಲ್ವಾ ಪಾಸಿಟಿವ್ ಡಿ ಅಫ್ಕೋರ್ಸ್ ಅಫರ್ಮೇಟಿವ್ ಆ್ಯಕ್ಷನ್ ಅಂತಂದಾಗ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಇದೆ ಇದಕ್ಕೊಂದು ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ನವ್ರು ಇರಬೇಕಾಗಿದೆ ಮೀಸಲಾತಿ ನೀತಿ ಇಡೀ ಮೀಸಲಾತಿ ನೀತಿಯಲ್ಲಿ ಸಂಪತ್ತಿನ ಮರು ಹಂಚಿಕೆ ಏನು ಅದರ ಫೈನಾಲಿಟೀಸ್ ಏನು ಹೆಂಗೆ ಡೀಟೇಲ್ಸ್ ಏನು ಹೆಂಗೆ ಮಾಡ್ತೀರಿ ಯಾರು ಎಷ್ಟು ಹಂಚ್ತೀರಿ ಅಂತಿಮ ಗುರಿ ಏನು ಪರ್ ಕ್ಯಾಪಿಟಾ ಇನ್ಕಮ್ ಅನ್ನು ಒಂದು ನಿರ್ಧಾರದ ಮೂಲಕ ನಾವು ಈಕ್ವಲ್ ಮಾಡ್ಬಿಡ್ತೀವಿ ಅನ್ನುವಂಥದ್ದು ಅಂತಿಮ ಗುರಿಯ ಹಾಗಾದರೆ ದೇಶ ಮುಂದುವರಿಯೋ ರೀತಿ ಇದೆ ರಾಹುಲ್ ಗಾಂಧಿ ಅವರ ಭಾಷಣವನ್ನು ಮನಮೋಹನ್ ಸಿಂಗ್ರ ಆವತ್ತಿನ ಭಾಷಣವನ್ನು ಮತ್ತು ಇವತ್ತಿನ ಪ್ರಣಾಳಿಕೆಯನ್ನು ಡಿಫೆಂಡ್ ಮಾಡ್ಕೊಳ್ಳೋದು ಕಾಂಗ್ರೆಸ್ನವರು ಒಬ್ರು ಇರ್ಬೇಕಾಗಿತ್ತು ನಿನ್ನ ಕೈಯಲ್ಲಿ ರೀಡಿಸ್ಟ್ರಿಬ್ಯೂಷನ್ ಆಫ್ ಪೊಲಿಟಿಕಲ್ ಪವರ್ ಇದೆ ಅದನ್ನೇ ನೀವು ಮಾಡ್ಲಿಕ್ಕೆ ತಿಳಿಸಿ ಮಾಡ್ತೆಲ್ಲ ಮೊದಲು ಟಿಕೆಟ್ ಕೊಡ್ತೀರಿ ಎಸ್ ಎಸ್ ರೀ ಡಿಸ್ಟ್ರಿಬ್ಯೂಷನ್ ಮೊದಲು ಪೊಲಿಟಿಕಲ್ ಪವರ್ನ ರೀಡಿಸ್ಟ್ರಿಬ್ಯೂಷನ್ ಮಾಡಿ ಆ ನಂತರ ವೆಲ್ತ್ ರೀ ರೀಡಿಸ್ಟ್ರಿಬ್ಯೂಷನ್ ಏನೋ ಮಾತಾಡಿರಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್